ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ನಮ್ಮ ಮತ್ತೊಂದು ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ PM ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 12ನೇ ಕಂತಿನ ಹಣ 6,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರಲಿದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಪ್ಪು ದೇಡನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ 4,000 ರೂಪಾಯಿ ಬರ್ತಾ ಇತ್ತು. ಬಟ್ ಆದರೆ ಏನಂದ್ರೆ 6,000 ರೂಪಾಯಿ ಬರ್ತಾ ಇದೆ 12ನೇ ಕಂತಿನಲ್ಲಿ. ಅದು ಯಾಕೆ ಬರ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಪ್ರತಿಯೊಂದು ಕಂತಿನಲ್ಲಿ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಹಣವನ್ನು 2,000 ರೂಪಾಯಿಗೆ ಜಮಾ ಮಾಡ್ತಾ ಹೋಗ್ತಾ ಇದ್ರು. ಬಟ್ ಆದರೆ ನೀವು ಏನಪ್ಪ ಅಂದ್ರೆ PM ಕಿಸಾನ್ 12ನೇ ಕಂತಿನಲ್ಲಿ 4,000 ರೂಪಾಯಿ ಜೊತೆ 2,000 ರೂಪಾಯಿ ಅಂದ್ರೆ ಟೋಟಲ್ 6,000 ರೂಪಾಯಿ ಬರ್ತಾ ಇದೆ. ಅದು ಎದಕ್ಕೆ ಬರ್ತಾ ಇದೆ ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇ PM ಕಿಸಾನ್ ಸಮ್ಮಾನ ನಿಧಿ ಯೋಜನೆ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಕಾಣ್ತಾ ಇದೆ. ನೋಡಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ನಲ್ಲಿ ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ರಾಜ್ಯ ಯಾವುದು, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ತಾಲೂಕು ಯಾವುದು, ಮತ್ತು ನಿಮ್ಮ ಹಳ್ಳಿ ಯಾವುದು ಅನ್ನೋದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ನೋಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ರಾಜ್ಯ ಯಾವುದು, ಆಮೇಲೆ ನಿಮ್ಮ ಜಿಲ್ಲೆ ಯಾವುದು ಬರುತ್ತೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಹಳ್ಳಿ ಯಾವ್ದು ಬರುತ್ತೆ ಅದನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತಾ ಇದ್ದೀನಿ ನಾನೀಗ. ಸೊ ಈ ಥರ ಏನಪ್ಪ ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಶೂ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ಸೊ ಫಾರ್ಮರ್ಸ್ ರಿಜಿಸ್ಟರ್ ಟೋಟಲ್ ಎಷ್ಟಿದ್ದಾರೆ, ಮತ್ತು ರಿಸೀವ್ಡ್ ಆಲ್ ಪೇಮೆಂಟ್ಸ್ ಎಷ್ಟು ಜನ ಇದೆ, ಇನ್ನೂ ಎಷ್ಟು ಜನ ಪೆಂಡಿಂಗ್ ಇದೆ, ಪಾರ್ಶಿಯಲಿ ಎಷ್ಟು ಪೇಮೆಂಟ್ ಆಗಿದೆ, ಮತ್ತು ನಿಮ್ಮ ಪೇಮೆಂಟ್ ನೀವು ಯಾರಿಗೆ ರಿಸೀವ್ ಆಗಿಲ್ಲ, ಎಲ್ಲ ಮಾಹಿತಿ ಕೂಡ ಇದರಲ್ಲಿ ಇರುತ್ತೆ. ನಿಮ್ಗೆ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲೇನಪ್ಪ ಅಂದರೆ ನಿಮಗೆ ಟೋಟಲ್ ಸೆಂಟ್ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಅಥೆಂಟಿಕೇಟ್ ಎಷ್ಟು ಆಗಿದೆ ಎಲ್ಲನೂ ಇದೆ. ಬಟ್ ಕೆಳಗಡೆ ನಿಮ್ಗೆ ಕಂತ್ ವೈಸ್ ನಿಮ್ಗೆ ಅಮೌಂಟ್ ಎಷ್ಟು ಜನಕ್ಕೆ ಜಮಾ ಆಗಿದೆ ಅನ್ನೋದು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಜಸ್ಟ್ ಒಂದು ಎಕ್ಸಾಂಪಲ್, ರಿಸೀವ್ಡ್ ಆಲ್ ಪೇಮೆಂಟ್ ಅಂತ ಇದೆಯಲ್ಲ, ಫಾರ್ಮರ್ಸ್ ರಿಜಿಸ್ಟರ್ಡ್. ಸೊ ಇಲ್ಲೆಲ್ಲನೂ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಂದ್ರೆ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಜಸ್ಟ್ ಈಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಶೂ ಅಂತ ಕೊಟ್ಟರೆ ಅಂದರೆ ಆಟೋಮೆಟಿಕ್ಲಿ ನಿಮ್ಗೆ ಎಲ್ಲನೂ ಕೂಡ ರಿಜಿಸ್ಟರ್ಡ್ ಎಷ್ಟಾಗಿದ್ದಾವೆ, ಮತ್ತು ಪೇಮೆಂಟ್ ಎಷ್ಟೆಷ್ಟು ಬಂದಿದ್ದಾವೆ. ಇಲ್ಲಿ ನೋಡಿ ಪೇಮೆಂಟ್ ಯಾವುದು ರಿಸೀವ್ ಆಗಿಲ್ಲ ಅದನ್ನು ಕೂಡ ಪೇಮೆಂಟ್ ಸ್ಟೇಟಸ್ ಏನಾಗಿದೆ ಅದನ್ನು ಕೂಡ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಟೋಟಲಿ ಇಲ್ಲಿ ನೋಡಿ ನಿಮಗೆ ಕ್ಲಿಯರಾಗಿ ಅವರ ಹೆಸರು, ಅವರ ಫಾರ್ಮರ್ಸ್ ನೇಮು, ಫಾದರ್ ನೇಮು, ರಿಜಿಸ್ಟ್ರೇಷನ್ ಪೀರಿಯಡ್, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅನ್ನೋದು. ಕೆಲವೊಂದು ಏನಾಗಿದೆ ಅಂದರೆ ಇಲ್ಲಿ ಕೆಲವೊಬ್ಬರಿಗೆ 10 ಕಂತಿನ ಮಾತ್ರ ಹಣ ಬಂದಿದೆ, 12 ಕಂತಿನ ಹಣದಲ್ಲಿ ಬರೀ 10 ಕಂತಿನ ಮಾತ್ರ ಹಣ ಬಂದಿದೆ, ಇನ್ನೂ 2 ಕಂತಿನ ಪೆಂಡಿಂಗ್ ಇರೋದ್ರಿಂದ ಅಂಥ ಒಂದು ರೈತರಿಗೆ ಏನಪ್ಪ ಅಂದರೆ ಟೋಟಲಿ ಇನ್ನೂ 2 ಕಂತು ಸೇರಿ ಟೋಟಲಿ 6,000 ರೂಪಾಯಿ ಈಗ 12ನೇ ಕಂತಿನಲ್ಲಿ ಜಮಾ ಆಗೋ ಒಂದು ತುಂಬಾ ಖುಷಿ ವಿಷಯ ರೈತರೇ ಇದು. ಯಾಕಂದರೆ 12ನೇ ಕಂತಿನಲ್ಲಿ 6,000 ರೂಪಾಯಿ ನಿಮಗೆ ಪೆಂಡಿಂಗ್ ಇರ್ತಕ್ಕಂಥ 4,000 ಪ್ರತಿ 2,000 ಟೋಟಲಿ 6,000 ರೂಪಾಯಿ ಕೂಡ ಜಮಾ ಆಗಲಿದೆ. ಸೊ ಹಾಗಾಗಿ ಇದೇನಪ್ಪ ಅಂದರೆ ಟೋಟಲಿ ಎಲ್ಲ ವಿದ್ಯಾರ್ಥಿ ಖಾತೆಯಿಂದ ಕಾಯ್ತಿದ್ರು ಅಮೌಂಟ್ ಯಾವಾಗ ಬರುತ್ತೆ ಏನು ಅಂತ. ಸೊ ಹಾಗಾಗಿ ಯಾರಿಗೆ ಆಲ್ರೆಡಿ 11 ಕಂತಿನ ಬಂದರೆ 12ನೇ ಕಂತಿನಲ್ಲಿ ಡ್ಯಾಶ್ 2,000 ಬರುತ್ತೆ. ಮತ್ತು ಅದಾದಮೇಲೆ ಯಾರಿಗೆ ಇನ್ನೂ ಕೂಡ ಅಮೌಂಟ್ ಜಮಾ ಆಗಿಲ್ಲ, ಕಡಿಮೆ ಕಂತಿನ ಜಮಾ ಆಗಿದೆ, ಟೋಟಲ್ ಎಲ್ಲ ಕಂತಿನ ಆಗಿಲ್ಲ ಅಂಥವ್ರಿಗೆ 6,000 ರೂಪಾಯಿ ಕೂಡ ಜಮಾ ಆಗಲಿದೆ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು. ಹಾಗಾಗಿ ಇಲ್ಲಿ ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೋಬೋದು ಎಷ್ಟು ಜನ ಪೇಮೆಂಟ್ ರಿಜಿಸ್ಟರ್ ಆಗಿದೆ, ರಿಸೀವ್ಡ್ ನೋ ಪೇಮೆಂಟ್ ಇನ್ನೂ 8 ಜನಕ್ಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನೆವರ್ ಎನೇಬಲ್ ಫಾರ್ DBT ಅಂದರೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಆಧಾರ್ ನಂಬರ್ಗೆ ಮತ್ತು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂತ ಕೂಡ ತೋರಿಸ್ಕೊಡ್ತಾ ಇದೆ. ಮತ್ತು ಪಾರ್ಶಿಯಲ್ ಪೇಮೆಂಟ್ ಎಷ್ಟಾಗಿದೆ ಅನ್ನೋದು ಕೂಡ ಟೋಟಲ್ ನೋಡಿ. ಇಲ್ಲಿ ಒಬ್ಬರು 10 ಕಂತು ಟೋಟಲ್ ಡ್ಯೂ, ಬಟ್ ಆದರೆ ಅವ್ರಿಗೆ 2 ಕಂತು ಇದೆ, ಇನ್ನೂ 8 ಕಂತಿನ ಅಮೌಂಟ್ ಬಂದಿಲ್ಲ. ಸೊ ಹಾಗಾಗಿ ಅಂಥವ್ರಿಗೆಲ್ಲರೂ ಕೂಡ ಈಗ 12ನೇ ಕಂತಿನಲ್ಲಿ ವಾಪಸ್ ರಿಟರ್ನ್ ಅವ್ರ ಅಮೌಂಟ್ ಕೂಡ ಬರಲಿದೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಈ ವಿಡಿಯೋ ತಿಳಿಸಿದ ಮಾಹಿತಿ ನಿಮ್ಮೆಲ್ಲ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.